ಇವತ್ತು ಸಿಕ್ಸ್ತ್ ಸೆಮಿಸ್ಟರ್ ಎಕನಾಮಿಕ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಿಎ ಸಿಕ್ಸ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಇರುವಂತಹ ಕಂಪಲ್ಸರಿ ಪೇಪರು ಎಕನಾಮಿಕ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾನವ ಸಂಪನ್ಮೂಲ ನಿರ್ವಹಣೆ ಅರ್ಥಶಾಸ್ತ್ರ. ಈ ಪೇಪರಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನಿದೆ ಅದರ ಕುರಿತು ಸ್ವಲ್ಪ ಚರ್ಚೆ ಮಾಡೋಣ ಇವತ್ತು. ಸೊ ಇಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ ಇಂಪಾರ್ಟೆಂಟ್ ಆಗ್ತಾ ಹೋಯ್ತು. ಏನ್ ಹಾಗಾದ್ರೆ ಮಾನವ ಸಂಪನ್ಮೂಲ ನಿರ್ವಹಣೆ ಅಂದ್ರೆ ವಾಟ್ ಇಸ್ HRM? HRM ಇಸ್ ಕನ್ಸರ್ನ್ ವಿತ್ ಮ್ಯಾನೇಜಿಂಗ್ ಪೀಪಲ್ ವಿದಿನ್ ಅನ್ ಆರ್ಗನೈಸೇಷನ್ ಟು ಕ್ರಿಯೇಟ್ ವ್ಯಾಲ್ಯೂ ಫಾರ್ ದಿ ಆರ್ಗನೈಸೇಷನ್ ಅಂಡ್ ಪಾಸಿಟಿವ್ ವರ್ಕ್ ಎಕ್ಸ್ಪೀರಿಯನ್ಸಸ್ ಫಾರ್ ಇಂಡಿವಿಜುವಲ್ಸ್. ಅಂದ್ರೆ ಇಲ್ಲಿ ಸಂಸ್ಥೆಯ ಮೌಲ್ಯವನ್ನ ಹೆಚ್ಚಿಗೆ ಮಾಡೋದು ಒಂದು ಉದ್ದೇಶ. ಇನ್ನೊಂದು ವ್ಯಕ್ತಿಗಳಿಗೆ ಸಕಾರಾತ್ಮಕವಾಗಿ ಕೆಲಸ ಮಾಡುವಂತಹ ಅನುಭವವನ್ನು ಸೃಷ್ಟಿ ಮಾಡಬೇಕು ಅಂತ. ಯಾವಾಗ ಒಬ್ಬ ವ್ಯಕ್ತಿ ಆ ಸಂಸ್ಥೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿರ್ತಾನೋ ಅಥವಾ ಸಮಾಧಾನವಾಗಿರ್ತಾನೋ ಆವಾಗ ಮಾತ್ರ ಅವನು ಆ ಸಂಸ್ಥೆ ಬಗ್ಗೆ ಕಾಳಜಿ ವಹಿಸ್ತಾನೆ ಮತ್ತೆ ಕೆಲಸವನ್ನ ಚೆನ್ನಾಗಿ ಮಾಡ್ತಾನೆ. ಸೊ ವೆನ್ ಐ ಸ್ಪೀಕ್ ಅಬೌಟ್ HRM, HRM ಅಂದ್ರೆ ಏನೆಲ್ಲ ಇರುತ್ತೆ ಅಂದಾಗ ದ ರೇಂಜ್ ಆಫ್ ಫಂಕ್ಷನ್ಸ್ ಕವರ್ಡ್ ಇನ್ಕ್ಲೂಡ್ ರೆಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್ ಆಫ್ ಎಂಪ್ಲಾಯೀಸ್. ನೌಕರರ ನೇಮಕಾತಿ, ಅದರ ವ್ಯಾಪ್ತಿಯಲ್ಲಿ ನೌಕರರ ನೇಮಕಾತಿ ಬರುತ್ತೆ, ಅವರ ಆಯ್ಕೆ ಬರುತ್ತೆ, ಯಾವ ಬೇಸಿಸ್ ಮೇಲೆ ಅವರನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ವಿದ್ಯಾರ್ಹತೆ ಇರೋರು ಈ ಕೆಲಸಕ್ಕೆ ಸೂಕ್ತ ಆಗ್ತಾರೆ, ಎಷ್ಟು ವರ್ಷದ ಅನುಭವ ಇರೋರು ಈ ಕೆಲಸಕ್ಕೆ ಸೂಕ್ತ ಆಗ್ತಾರೆ, ದೇರ್ ಎಜುಕೇಷನ್ ಕ್ವಾಲಿಫಿಕೇಶನ್, ದೇರ್ ಎಕ್ಸ್ಪೀರಿಯನ್ಸ್, ಎವ್ರಿಥಿಂಗ್ ಮ್ಯಾಟರ್ಸ್ ಇಯರ್. ಆಮೇಲೆ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್, ಅವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ, ಅವರ ಕಾರ್ಯಕ್ಷಮತೆಯನ್ನು ನಿರ್ವಹಣೆ ಮಾಡುವಂಥದ್ದು, ಗಿವಿಂಗ್ ಕಾಂಪನ್ಸೇಷನ್ ಟು ದಿ ಎಂಪ್ಲಾಯೀಸ್, ಅವಶ್ಯಕತೆ ಬಿದ್ದಾಗ ಪರಿಹಾರವನ್ನು ಕೊಡುವಂಥದ್ದು, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ತರಬೇತಿಯನ್ನು ಕೊಡುವಂಥದ್ದು, ಅವರ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಮಾಡುವಂಥದ್ದು, ಕೆರಿಯರ್ ಸಪೋರ್ಟ್. ಕೆರಿಯರ್ ಸಪೋರ್ಟ್ ಅಂತಂದರೆ ಅವರ ವೃತ್ತಿಯಲ್ಲಿ ಬೆಳೆಯೋದಕ್ಕೆ ಬೆಂಬಲವನ್ನು ಕೊಡ್ತಾ ಹೋಗೋದು, ಟೀಮ್ ಡೆವಲಪ್ಮೆಂಟ್, ಒಂದು ಒಂದು ಸಂಘಟನೆ ರೂಪದಲ್ಲಿ ಅವರನ್ನು ಡೆವಲಪ್ ಮಾಡ್ತಾ ಹೋಗೋದು, ಕಮ್ಯುನಿಕೇಷನ್ ಆ್ಯಂಡ್ ಕಾನ್ಫ್ಲಿಕ್ಟ್. ಕೆಲವೊಂದ್ಸತಿ ಕಮ್ಯುನಿಕೇಷನ್ ಅಂತಂದರೆ ಸಂಪರ್ಕ ಅಥವಾ ಸಂವಹನ ಆಗಿರ್ಬೋದು, ಒಬ್ರಿಗೊಬ್ರು ಕಮ್ಯುನಿಕೇಷನ್ ಹೇಗಿದೆ, ಸಂಘರ್ಷಗಳು ಬರುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ನೀವು ಮನುಷ್ಯರ ಹತ್ರ ಡೀಲ್ ಮಾಡ್ತಿದ್ದೀರಾ, ನಿರ್ಜೀವವಾದ ವಸ್ತುಗಳ ಇಂದಲ್ಲ. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಸೊ ಯು ಹ್ಯಾವ್ ಟು ಡೀಲ್ ವಿತ್ ದೆಮ್. ಅಲ್ಲಿ ಘರ್ಷಣೆಗಳು ಬರುತ್ತೆ, ಈ ಘರ್ಷಣೆಗಳನ್ನು ನಿಭಾಯಿಸೋದು ಹೇಗೆ, ಇಂಡಸ್ಟ್ರಿಯಲ್ ನೆಗೋಸಿಯೇಷನ್, ಕೈಗಾರಿಕಾ ಸಮಾಲೋಚನೆ, ಮ್ಯಾನೇಜ್ಮೆಂಟ್ ಮತ್ತು ಲೇಬರರ್ಸ್ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಬಂದರೆ, ಇಫ್ ದರ್ ಇಸ್ ಎನಿ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಬಿಟ್ವೀನ್ ದಿ ವರ್ಕರ್ಸ್ ಆ್ಯಂಡ್ ದಿ ಮ್ಯಾನೇಜ್ಮೆಂಟ್, ವಾಟ್ ದೇ ಹ್ಯಾವ್ ಟು ಡೂ, ವಾಟ್ ಇಸ್ ದ್ಯಾಟ್ ದೇ ಹ್ಯಾವ್ ಟು ಡೂ. ಆಮೇಲೆ ಮಾನವ ಸಂಪನ್ಮೂಲ ಕಾರ್ಯತಂತ್ರ ಇವೆಲ್ಲ ಕೂಡ ಇದರಲ್ಲಿ ಸೇರ್ತಾ ಹೋಗುತ್ತೆ. ಸೊ ಹಾಗಾಗಿ ಮಾನವ ಸಂಪನ್ಮೂಲ ನಿರ್ವಹಣೆ ಇದು ಕೆಲಸಗಾರರನ್ನ ಅಥವಾ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಣೆ ಮಾಡ್ತಿರುವಂತಹ ಸಿಬ್ಬಂದಿಯನ್ನು ನೀಟಾಗಿ ನಿರ್ವಹಣೆ ಮಾಡೋದೇ ಮಾನವ ಸಂಪನ್ಮೂಲ ನಿರ್ವಹಣೆ. ಸೊ ಅವ್ರನ್ನ ಲೇಬರರ್ಸ್ ಅನ್ನೋದು ಕಡಿಮೆ ಆಯಿತು, ಅವರನ್ನ ಕೆಲಸಗಾರರು ಅನ್ನೋದು ಕಡಿಮೆ ಆಯಿತು, ಅವರನ್ನ ಗುಲಾಮರು ಅನ್ನೋದು ಕಡಿಮೆ ಆಯಿತು, ಇವತ್ತು ಅವರನ್ನ ಮಾನವ ಸಂಪನ್ಮೂಲ ಅಂತ ಹೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಸೊ ವಿ ರೆಕಗ್ನೈಸ್ ದೆಮ್ ಹ್ಯಾಸ್ ಹ್ಯೂಮನ್ ರಿಸೋರ್ಸ್ ಟುಡೇ, ಆ್ಯಂಡ್ ವೆನ್ ವಿ ರೆಕಗ್ನೈಸ್ ದೆಮ್ ಹ್ಯಾಸ್ ಹ್ಯೂಮನ್ ರಿಸೋರ್ಸ್, ವೆನ್ ವಿ ಕನ್ಸಿಡರ್ ದೆಮ್ ಹ್ಯಾಸ್ ರಿಸೋರ್ಸ್, ದೆನ್ ಇಟ್ ಬಿಕಮ್ಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಎಂಪ್ಲಾಯರ್ಸ್ ಟು ಗಿವ್ ದೆಮ್ ಈಕ್ವಲ್ ಆಪರ್ಚುನಿಟೀಸ್. ಸರಿಯಾದ ಅವಕಾಶಗಳನ್ನು ಅವ್ರಿಗೆ ಕೊಡಬೇಕು. ದೇ ಹ್ಯಾವ್ ಟು ವರ್ಕ್ ಫಾರ್ ದರ್ ಡೆವಲಪ್ಮೆಂಟ್, ಅವರ ಕೆರಿಯರ್ ಡೆವಲಪ್ಮೆಂಟ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ಸೊ ಇವೆಲ್ಲವೂ ಕೂಡ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ. ಹಾಗಾದರೆ ಮಾನವ ಸಂಪನ್ಮೂಲ ನಿರ್ವಹಣೆ ಅಥವಾ ಮಾನವ ಸಂಪನ್ಮೂಲ ಅಂದ್ರೇನು ಅಂತಂದಾಗ, ವಾಟ್ ಇಸ್ ಹ್ಯೂಮನ್ ರಿಸೋರ್ಸ್ ಅಂತಂದರೆ, ಹ್ಯೂಮನ್ ರಿಸೋರ್ಸ್ ಯೂಶಲಿ ಹ್ಯೂಮನ್ ರಿಸೋರ್ಸ್ ಈಸ್ ಇಟ್ ಮೇ ಬಿ ಹ್ಯೂಮನ್ಸ್, ಮೇ ಬಿ ಚಿಲ್ಡ್ರನ್, ಅಡಲ್ಟ್ಸ್, ಆಲ್ ಆಫ್ ದೆಮ್, ಎನಿ ಒನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಹ್ಯೂಮನ್ ರಿಸೋರ್ಸ್. ದ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಹೂ ಆರ್ ಇನ್ವಾಲ್ವ್ ಇನ್ ಪ್ರೊಡಕ್ಟಿವ್ ಆಕ್ಟಿವಿಟಿ ಇನ್ ಅ ಕಂಟ್ರಿ. ಅಂದರೆ ಒಂದು ದೇಶದಲ್ಲಿ ಕೆಲಸ ನಿರ್ವಹಣೆ ಮಾಡ್ತಿರುವಂತಹ ಅಥವಾ ದೇಶದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂತಹ ಪೂರ್ತಿ ಜನಸಂಖ್ಯೆಯನ್ನು ನಾವು ಮಾನವ ಸಂಪನ್ಮೂಲ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂದರೆ ನಮ್ಮ ದೇಶದ GDPಗೆ ಅವರ ಕಾಂಟ್ರಿಬ್ಯೂಷನ್ ಇರುತ್ತೆ, ಅವರ ಕೊಡುಗೆ ಇರುತ್ತೆ. ಅವರಲ್ಲಿ ದೇ ಮೇ ಬಿ ಸ್ಕಿಲ್ಡ್, ದೇ ಮೇ ಬಿ ಸೆಮಿ ಸ್ಕಿಲ್ಡ್, ದೇ ಮೇ ಬಿ ಅನ್ಸ್ಕಿಲ್ಡ್, ದ ವರ್ಕ್ ಮೇ ಬಿ ಫಿಸಿಕಲ್ ಆರ್ ನಾಲೆಡ್ಜ್ ಬೇಸ್ಡ್. ಪೀಪಲ್ ಹೂ ಆರ್ ವಿಲ್ಲಿಂಗ್ ಟು ಕಾಂಟ್ರಿಬ್ಯೂಟ್ ಟು ದ ಆರ್ಗನೈಸೇಷನ್ ಇನ್ ಟರ್ನ್ who contribute for the regional economic development are considered as human resource. ಅಂದರೆ ಇಲ್ಲಿ ಅವರ ಕಾಂಟ್ರಿಬ್ಯೂಷನ್ GDPಗೆ ಇರುತ್ತೆ, ಅವರು
ಕಡಿಮೆ ಕೌಶಲ್ಯವನ್ನು ಹೊಂದಿರ್ಬೋದು, ಹೆಚ್ಚು ಕೌಶಲ್ಯ ಹೊಂದಿರುವಂಥವ್ರಾಗಿರ್ಬೋದು. ಕೆಲವರು ಬರೀ ಭೌತಿಕ ಕೆಲಸ ಮಾಡ್ಬೋದು, ಈಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಎಲ್ಲ ಅಥವಾ ಲೇಬರರ್ಸ್ ಎಲ್ಲ ಬರೀ ಅವರ ಭೌತಿಕ ಶ್ರಮವನ್ನು ವಹಿಸಿ ಕೆಲಸ ಮಾಡಿ, ದೇಹ ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಿರ್ತಾರೆ. ಕೆಲವರು ದೆಲ್ ಬಿ ಯೂಸಿಂಗ್ ದೇರ್ ನಾಲೆಜ್, ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ದೆಲ್ ಬಿ ಯೂಸಿಂಗ್ ದೇರ್ ನಾಲೆಡ್ಜ್. ಸೊ ನಿಮಗೆ ಕೆಲಸ ಯಾವ ರೀತಿನಾದರೂ ಇರ್ಬೋದು, ಬಟ್ ಎವ್ರಿ ಒನ್ ಆರ್ ಕನ್ಸಿಡರ್ಡ್ ಆಸ್ ಹ್ಯೂಮನ್ ರಿಸೋರ್ಸ್. ಎಲ್ಲರನ್ನ ಸಹ ನಾವು ಮಾನವ ಸಂಪನ್ಮೂಲ ಅಂತ ಕರೆಯೋದಕ್ಕೆ ಸಾಧ್ಯ ಇದೆ ಇಲ್ಲಿ ಅಂತ. ಎವ್ರಿ ಹ್ಯೂಮನ್ ಬೀಯಿಂಗ್ ಶುಡ್ ಹ್ಯಾವ್ ದ ಫಾಲೋಯಿಂಗ್ ಕಾಂಪೊನೆಂಟ್ಸ್. ಅಂದರೆ ಒಬ್ಬ ಮನುಷ್ಯನನ್ನು ನಾವು ಮಾನವ ಸಂಪನ್ಮೂಲ ಅಂತ ಕನ್ಸಿಡರ್ ಮಾಡಬೇಕು ಅಂತಂದರೆ, ಪರಿಗಣನೆಗೆ ತಗೋಬೇಕು ಅಂತಂದರೆ, ಅವನು ಕೆಲವೊಂದು ಕ್ಯಾರೆಕ್ಟರ್ಸನ್ನು ಹೊಂದ್ಕೊಂಡಿರಬೇಕು. ಒಂದು ಸ್ಕಿಲ್, ಸ್ಕಿಲ್ ಅಂತಂದರೆ ಕೌಶಲ್ಯ, ದ ಎಬಿಲಿಟಿ ಆ್ಯಂಡ್ ಕೆಪಾಸಿಟಿ ಅಕ್ವೈರ್ಡ್ ಥ್ರೂ ಡೆಲಿಬ್ರೇಟ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸಸ್ಟೈನ್ಡ್ ಎಫರ್ಟ್ ಟು ಸ್ಮೂತ್ಲಿ ಆ್ಯಂಡ್ ಅಡ್ಯಾಪ್ಟಿವ್ಲಿ ಕ್ಯಾರಿ ಔಟ್ ಕಾಂಪ್ಲೆಕ್ಸ್ ಆಕ್ಟಿವಿಟಿ ಆರ್ ಜಾಬ್ ಫಂಕ್ಷನ್ಸ್ ಇನ್ವಾಲ್ವಿಂಗ್ ಐಡಿಯಾಸ್, ಥಿಂಕಿಂಗ್ ಸ್ಕಿಲ್ಸ್ ಆರ್ ಇಂಟರ್ಪರ್ಸನಲ್ ಸ್ಕಿಲ್ಸ್. ಅಂದರೆ ಇಲ್ಲಿ ಕೌಶಲ್ಯ ಅನ್ನೋದು ಇದು ನಾವೇ ಬೇಕಂತ ತಾಂತ್ರಿಕವಾಗಿ ಶ್ರಮವನ್ನು ವಹಿಸಿ ಡೆಲಿಬ್ರೇಟಾಗಿ ಬೇಕು ಅಂತಾನೆ ಕೆಲವೊಂದು ಕೌಶಲ್ಯವನ್ನು ನಮ್ಮನ್ನು ನಾವು ಕಷ್ಟಕರವಾದ ಕೆಲಸವನ್ನು ಮಾಡೋದಕ್ಕೆ ರೂಢಿಸ್ಕೊಳ್ಳುವಂಥದ್ದು, ಅದಕ್ಕೆ ಬೇಕಾಗಿರುವಂಥ ಕೌಶಲ್ಯವನ್ನು ಪಡ್ಕೊಳ್ಳುವಂಥದ್ದು, ನಮ್ಮ ವೃತ್ತಿ ಏನನ್ನು ಬೇಡುತ್ತೋ ಆ ಕೌಶಲ್ಯವನ್ನು ಪಡ್ಕೊಳ್ಳುವಂಥದ್ದು, ನಮ್ಮ ಥಿಂಕಿಂಗ್ ಕೆಪಾಸಿಟಿ ಇರ್ಬೋದು, ಇಂಟರ್ಪರ್ಸನಲ್ ಸ್ಕಿಲ್ಸ್ ಅದು ಕೂಡ ಭಾಳ ಇಂಪಾರ್ಟೆಂಟು. ನೀವು ಹ್ಯೂಮನ್ ರಿಸೋರ್ಸ್ ಅಂದಾಗ ನೀವು ಇನ್ನೊಬ್ಬರ ಜೊತೆ ಯಾವ ರೀತಿ ಸಂಬಂಧವನ್ನು ಇಟ್ಕೊಂಡಿದ್ದೀರಾ ಕೆಲಸ ಮಾಡುವ ಅಂತ ಜಾಗದಲ್ಲಿ, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈವನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಕಿಲ್ ಅಂದರೆ ಇವೆಲ್ಲವನ್ನ ಕೂಡ ಒಳಗೊಂಡಿರಬೇಕು. ಆಮೇಲೆ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್ ದಿ ಇನ್ಫಾರ್ಮೇಶನ್ ಅಬೌಟ್ ಅ ಸಬ್ಜೆಕ್ಟ್ ದಟ್ ಯು ಗೆಟ್ ಬೈ ಎಕ್ಸ್ಪೀರಿಯನ್ಸ್ ಆರ್ ಸ್ಟಡಿ ಐದರ್ ನೋನ್ by one person or people generally. The acquired human resource must possess the relevant knowledge which must be helpful in the job. ಅಂದರೆ ನೀವು ಯಾವ ಮಾಹಿತಿ ನಿಮಗೆ ಸಿಗತ್ತೋ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಅದು ಬೇರೆ ಜನರಿಂದ ಬಂದಿರುವಂಥದ್ದಾಗಿರ್ಬೋದು ಅಥವಾ ನೀವೇ ಎಕ್ಸ್ಪೀರಿಯನ್ಸಿಂದ ಪಡ್ಕೊಂಡಿರುವಂಥದ್ದಾಗಿರ್ಬೋದು. ಸೊ ಏನು ಜ್ಞಾನವನ್ನು ಪಡ್ಕೋತೀರಾ ನೀವು ಮಾಡ್ತಿರುವಂಥ ಕೆಲಸದ ನಿರ್ವಹಣೆಗೆ ಅಥವಾ ನೀವು ಮಾಡ್ತಿರುವಂಥ ಕೆಲಸ ಸುಗಮವಾಗಿ ಹಾಕೋದಕ್ಕೆ ಏನೆಲ್ಲ ನಿಮಗೆ ಅವಕಾಶಗಳು ಬೇಕು ಅಥವಾ ಏನೆಲ್ಲ ಕೌಶಲ್ಯಗಳು ಬೇಕು ಅಥವಾ ಏನೆಲ್ಲ ಜ್ಞಾನ ಬೇಕು ಅದನ್ನು ನೀವು ಪಡ್ಕೊಳ್ಳೋವಂಥದ್ದು. ಸೊ ರೆಲೆವೆಂಟ್ ನಾಲೆಡ್ಜ್, ಬೇಕಿರುವಂತಹ ಜ್ಞಾನವನ್ನು ಪಡ್ಕೊಳ್ಳುವಂತಹ ಸಾಮರ್ಥ್ಯವನ್ನು ನಾಲೆಡ್ಜ್ ಅಂತ ಕರಿತೀವಿ. ಆಮೇಲೆ ಎಬಿಲಿಟಿ, ಎಬಿಲಿಟಿ ಅಂದರೆ ಇಟ್ ಇಸ್ ಕೇಪಬಿಲಿಟಿ ಆಫ್ ಡೂಯಿಂಗ್ ಅಚೀವಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಸರ್ಟನ್ ಆ್ಯಕ್ಷನ್ಸ್ ಆರ್ ಔಟ್ಕಮ್ಸ್ ಥ್ರೂ ಎ ಸೆಟ್ ಆಫ್ ಕಂಟ್ರೋಲಬಲ್ ಆ್ಯಂಡ್ ಮೆಷರಬಲ್ ಫೆಸಿಲಿಟೀಸ್ ಪ್ರಾಸೆಸಸ್ ಆರ್ ಸರ್ವಿಸಸ್. ಅಂದರೆ ಸಾಮರ್ಥ್ಯ ಅನ್ನೋದು ನಿಮಗೆ ಒಂದು ಕೆಲಸವನ್ನು ಮಾಡೋದಕ್ಕೆ, ಏನನ್ನಾದರೂ ಗಳಿಸ್ಕೊಳ್ಳೋದಕ್ಕೆ ಅಥವಾ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಒಂದು ನಿಯಂತ್ರಿತ ಪರಿಸರದಲ್ಲಿ ಅಥವಾ ನಿಮ್ಮನ್ನು ಮಾಪನ ಮಾಡ್ತಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ನೀವು ಹೇಗೆ ಆ ಕೆಲಸವನ್ನು ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಮಾಡ್ತೀರಾ, ಆ ಎಬಿಲಿಟಿ ಹೇಗೆ ನಿಮಗೆ ಇದೆ, ಸಾಮರ್ಥ್ಯ ಅನ್ನೋದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹ್ಯೂಮನ್ ರಿಸೋರ್ಸ್ ಅಂದರೆ ಆ ವ್ಯಕ್ತಿಗೆ ಸ್ಕಿಲ್ ಇರಬೇಕು, ನಾಲೆಡ್ಜ್ ಇರಬೇಕು, ಎಬಿಲಿಟಿ ಇರಬೇಕು, ಕೌಶಲ್ಯನೂ ಇರಬೇಕು, ಕೆಲಸವನ್ನು ಮಾಡುವಂತಹ ಜ್ಞಾನನೂ ಇರಬೇಕು, ಮತ್ತು ಎಬಿಲಿಟಿ ಕೂಡ ಇರಬೇಕು, ಸಾಮರ್ಥ್ಯ ಕೂಡ ಇರಬೇಕು ಅಂತ. ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್? ಇಟ್ ಈಸ್ ಅ ಟೋಟಲ್ ಆಫ್ ನಾಲೆಡ್ಜ್, ಸ್ಕಿಲ್ಸ್, ಕ್ರಿಯೇಟಿವ್ ಎಬಿಲಿಟೀಸ್, talent and aptitude of an organization workforce as well as the values, attitudes and beliefs of individuals involved. Manava sampanmoola sanghataneya karyapadeya ottu gnana kaushalyagalu srujanashila samarthya pratibhe mattu yogyate idanna olagondiruvanta vyaktigala maulya vartanegalu mattu ನಂಬಿಕೆಗಳನ್ನು ನಾವು ಮಾನವ ಸಂಪನ್ಮೂಲ ಅಂತ ಕರಿಬೋದು. ಸೊ ಮಾನವ ಸಂಪನ್ಮೂಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಮಾನವ ಸಂಪನ್ಮೂಲ ಸಮಾಜದಲ್ಲಿ ಕಾರ್ಯನಿರತರಾಗಿರುವಂತಹ ಜನರ ಒಟ್ಟು ಜ್ಞಾನ, ಪರಿಣಿತಿ ಮತ್ತು ಸಾಮರ್ಥ್ಯ ಮತ್ತು ಪ್ರವೃತ್ತಿಗಳ ರಾಶಿಯಾಗಿದೆ. ಸೊ ಮಾನವ ಸಂಪನ್ಮೂಲ ಇದ್ದರಷ್ಟೇ ನಾವು ಈಗೆಲ್ಲ ಏನು ಕೆಲಸ ಮಾಡ್ತಿದ್ದೀವೋ ಇದನ್ನೆಲ್ಲ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಇಲ್ಲದಿದ್ದರೆ ಸಾಧ್ಯ ಆಗಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಮ್ಯಾನೇಜ್ ದೆಮ್ ಇನ್ ಅ ಪ್ರಾಪರ್ ವೇ. ಅಂದರೆ
ಒಂದು ಕಾಲದಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ ಸಿಬ್ಬಂದಿ ನಿರ್ವಹಣೆ ಅಂತಲೇ ಕರಿತಾ ಇದ್ವಿ. ಮಾನವ ಸಂಪನ್ಮೂಲವನ್ನು ಪರ್ಸನಲ್ ಮ್ಯಾನೇಜ್ಮೆಂಟ್, ಇಟ್ ವಾಸ್ ಕಾಲ್ಡ್ ಪರ್ಸನಲ್ ಮ್ಯಾನೇಜ್ಮೆಂಟ್. ಈಗಲೂ ಸಹ ವಿ ಕ್ಯಾನ್ ಕಾಲ್ ಇಟ್ ಅಸ್ ಪರ್ಸನಲ್ ಮ್ಯಾನೇಜ್ಮೆಂಟ್. ಯೂಶಲ್ ಆಗಿ ವ್ಯವಹಾರದಲ್ಲಿ ಇನ್ ಅ ಬಿಸ್ನೆಸ್ ದೇ ಯೂಶಲಿ ಯೂಸ್ ದಿಸ್ ವರ್ಡ್ ಪರ್ಸನಲ್ ಮ್ಯಾನೇಜ್ಮೆಂಟ್. ಬಟ್ ಆಸ್ ದ ಎನ್ವೈರನ್ಮೆಂಟ್ ಆಫ್ ದಿ ಬಿಸ್ನೆಸ್ ಚೇಂಜ್ಡ್, ದೇ ಸ್ಟಾರ್ಟೆಡ್ ಯೂಸಿಂಗ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ರಾದರ್ ದ್ಯಾನ್ ಪರ್ಸನಲ್ ಮ್ಯಾನೇಜ್ಮೆಂಟ್. ಯಾವಾಗ ಒಂದು ವ್ಯವಹಾರದ ಪರಿಸರ ಬದಲಾವಣೆ ಆಗ್ತಾ ಹೋಯ್ತೋ ಆವಾಗ ಕೆಲಸಗಾರರ ನಿರ್ವಹಣೆ ಅನ್ನೋದಕ್ಕಿಂತ ಮಾನವ ಸಂಪನ್ಮೂಲ ನಿರ್ವಹಣೆ ಅನ್ನೋ ಪದವನ್ನು ಹೆಚ್ಚಾಗಿ ಬಳಕೆಗೆ ಬಳಸ್ತಾ ಹೋಗ್ತಾರೆ. ಕಾರಣ ಏನು ಅಂತಂದ್ರೆ, ಕೆಲಸಗಾರ ಬರೀ ಕೆಲಸಗಾರ ಅಲ್ಲ, ಅವನು ಒಬ್ಬ ಅವನು ಕೂಡ ಒಂದು ಸಂಪನ್ಮೂಲನೇ ಆಗಿರೋದ್ರಿಂದ ಅವನನ್ನು ಮಾನವ ಸಂಪನ್ಮೂಲ ಅಂತಾನೆ ಕರಿಬೇಕು ಅಂತ ಹೇಳಿ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಪರ್ಸನಲ್ ಮ್ಯಾನೇಜ್ಮೆಂಟ್ಗಿಂತ ಮಾನವ ಸಂಪನ್ಮೂಲ ಮ್ಯಾನೇಜ್ಮೆಂಟ್ನ ಸ್ಕೋಪ್ ತುಂಬ ದೊಡ್ಡದು. ದ ಸ್ಕೋಪ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ವೈಡರ್ ದ್ಯಾನ್ ದಿ ಪರ್ಸನಲ್ ಮ್ಯಾನೇಜ್ಮೆಂಟ್. ಹಾಗಾದರೆ ಮಾನವ ಸಂಪನ್ಮೂಲ ನೀವು ಹ್ಯೂಮನ್ ರಿಸೋರ್ಸ್ ಅಂತ ತಗೊಂಡಾಗ ವೈ ಇಟ್ ಇಸ್ ಗೇನಿಂಗ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ಈಸ್ ಬಿಕಾಸ್ ಆಸ್ ಅ ಥಿಂಗ್ಸ್ ಆರ್ ಗೆಟಿಂಗ್ ಕಾಂಪ್ಲಿಕೇಟೆಡ್, ಮ್ಯಾನ್ ಇಸ್ ಆಲ್ಸೋ ಗೆಟಿಂಗ್ ಕಾಂಪ್ಲಿಕೇಟೆಡ್. ಅಂದರೆ ವಿಷಯಗಳು ತುಂಬ ತೀಕ್ಷ್ಣ ಆದಂತೆ ಮನುಷ್ಯ ಕೂಡ ಭಾಳ ತೀಕ್ಷ್ಣ ಆಗ್ತಾ ಹೋಗ್ತಾನೆ, ಮನುಷ್ಯನ ವರ್ತನೆ ಕೂಡ ತೀಕ್ಷ್ಣ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಅವನನ್ನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಒಂದು ಸಂಘಟನೆಯಲ್ಲಿ ಅವನನ್ನು ಕೆಲಸ ಮಾಡಬೇಕು ಅಂತಂದಾಗ ಏನೆಲ್ಲ ಕೆಲಸ ಮಾಡಿಸ್ಬೋದು ಅಥವಾ ಹೇಗೆಲ್ಲ ಕೆಲಸ ಮಾಡಿಸ್ಬೋದು, ಅವನನ್ನು ದಾರಿಗೆ ತಂದು ಅವನ ಹತ್ರ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳೋದು ಹೇಗೆ, ಅಥವಾ ಅಕಸ್ಮಾತ್ ಅವನೇನಾದರೂ ಹಾಗೆ ಹೀಗೆ ನಡ್ಕೊಂಡ್ರೆ ಅದನ್ನು ನಿರ್ವಹಣೆ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ. ಇಲ್ಲಿ ಒಂದು ಡೆಫಿನೇಷನ್ ಅನ್ನು ನೋಡೋಣ. ಇದೊಂದು ಫೇಮಸ್ ಡೆಫಿನೇಷನ್, ಎಡ್ವಿನ್ ಬಿ ಫಿಲಿಪೋ ಹ್ಯಾಸ್ ಗಿವನ್ ಇನ್ ಡೆಫಿನೇಷನ್ ಆನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಸ್ ಎ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಆಫ್ ಪ್ರೊಕ್ಯೂರ್ಮೆಂಟ್, ಡೆವಲಪ್ಮೆಂಟ್, ಕಾಂಪನ್ಸೇಷನ್, ಇಂಟರಾಕ್ಷನ್, ಮೇಂಟೆನೆನ್ಸ್ ಅಂಡ್ ರೀಪ್ರೊಡಕ್ಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಟು ದ ಎಂಡ್ ದಟ್ ಇಂಡಿವಿಜುವಲ್, ಆರ್ಗನೈಸೇಷನ್ ಅಂಡ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆರ್ ಅಕಂಪ್ಲಿಶ್ಡ್. ಅಂದರೆ ಇಲ್ಲಿ ಎಡ್ವಿನ್ ಬಿ ಫ್ಲಿಪೋ ಅವರ ಪ್ರಕಾರ ವೈಯಕ್ತಿಕ, ಸಾಮಾಜಿಕ ಮತ್ತು ಸಾಂಸ್ಥಿಕ ಗುರಿಗಳನ್ನು ಸಾಧಿಸುವ ಉದ್ದೇಶದಿಂದ ಮಾನವ ಸಂಪನ್ಮೂಲಗಳನ್ನು ನೇಮಿಸುವುದು, ಅಭಿವೃದ್ಧಿಪಡಿಸಲು, ಭಾವೈಕ್ಯತೆ ಬೆಳೆಸಲು, ನಿರ್ವಹಣೆ ಮಾಡಲು ಮತ್ತು ಪುನರ್ವೃದ್ಧಿಸಲು ಯೋಜಿಸುವ, ಸಂಘಟಿಸುವ, ನಿರ್ದೇಶಿಸುವ ಮತ್ತು ನಿಯಂತ್ರಿಸುವ ಪ್ರಕ್ರಿಯೆಯೇ ಮಾನವ ಸಂಪನ್ಮೂಲ ನಿರ್ವಹಣೆ. ಇಲ್ಲಿ ಆಬ್ಜೆಕ್ಟಿವ್ ನೋಡಿದ್ವಿ ನಾವು, ಇಲ್ಲಿ ಇಂಡಿವಿಜುವಲ್ ಆಬ್ಜೆಕ್ಟಿವ್ ಇದೆ, ಅಂದರೆ ವೈಯಕ್ತಿಕವಾದ ಉದ್ದೇಶವನ್ನು ಕೂಡ ಪೂರೈಸಬೇಕು, ಗುರಿಗಳನ್ನು ಪೂರೈಸಬೇಕು, ಸಾಂಸ್ಥಿಕ ಗುರಿಗಳನ್ನು ಪೂರೈಸಬೇಕು ಮತ್ತು ಸಾಮಾಜಿಕ ಉದ್ದೇಶಗಳನ್ನು ಕೂಡ ಪೂರೈಸಬೇಕು. ಇದನ್ನು ಪೂರೈಸೋದಕ್ಕೆ ಮಾನವ ಸಂಪನ್ಮೂಲವನ್ನು ನೇಮಿಸೋದು, ಅವರನ್ನು ಅಭಿವೃದ್ಧಿಪಡಿಸೋದು, ಅವರಲ್ಲಿ ಒಂದು ಇಂಟ್ರಾಕ್ಷನ್ ಭಾವೈಕ್ಯತೆಯನ್ನು ಬೆಳೆಸೋದು. ಏಕೆಂದರೆ ಇಂಟರ್ಪರ್ಸನಲ್ ರಿಲೇಷನ್ಸ್ ತುಂಬ ಇಂಪಾರ್ಟೆಂಟು. ನೀವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದಾಗ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದರೆ ಆ ಸಂಸ್ಥೆ ಸರಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿರ್ವಹಣೆ ಮಾಡೋದಕ್ಕೆ ಮತ್ತು ಯೋಜನೆ ಮಾಡೋದು, ಪ್ಲಾನಿಂಗ್, ಆರ್ಗನೈಸಿಂಗ್, ಸಂಘಟಿಸೋದು, ನಿರ್ದೇಶಿಸೋದು, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದಿ ಪ್ರೊಕ್ಯೂರ್ಮೆಂಟ್, ಅಂದರೆ ಅವರನ್ನು ನಿಯಂತ್ರಣ ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಮಾನವ ಸಂಪನ್ಮೂಲ ನಿರ್ವಹಣೆ ಅಂತ ಕರಿತೀವಿ. ಸೊ ಹಾಗಾಗಿ ಇಟ್ ಇನ್ವಾಲ್ವ್ಸ್ ಆಲ್ ದಿ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ರಿಸೋರ್ಸ್. ಒಬ್ಬ ಮಾನವ ಸಂಪನ್ಮೂಲದ ಎಲ್ಲ ಆಸ್ಪೆಕ್ಟ್ಗಳನ್ನು ಇದು ಒಳಗೊಂಡಿದೆ. ದೆನ್ ವಾಟ್ ಇಸ್ ದ ಸ್ಕೋಪ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್? ಮಾನವ ಸಂಪನ್ಮೂಲ ನಿರ್ವಹಣೆಯ ವ್ಯಾಪ್ತಿ ಏನು ಅಂತ ನೋಡಿದಾಗ ಇಟ್ ಹ್ಯಾಸ್ ಅ ವೆರಿ ವೈಡ್ ಸ್ಕೋಪ್. ಅಂದರೆ ಇದರ ವ್ಯಾಪ್ತಿ ಬಹಳ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರುವಂಥದ್ದನ್ನು ನೋಡ್ತೀವಿ. ಏಕೆಂದರೆ ನೀವು ಒಬ್ಬ ವ್ಯಕ್ತಿಯನ್ನು ಸಂಸ್ಥೆಗೆ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಹಿಡಿದು ಅವನನ್ನು ಪೂರ್ತಿ ಡೆವಲಪ್ ಮಾಡಿ ಅವನ ಸಂಸ್ಥೆಯಲ್ಲಿ ಎಷ್ಟು ವರ್ಷ ಇರ್ತಾನೋ ಅಷ್ಟು ವರ್ಷ ತನ್ನ ಕಾರ್ಯಕ್ಷಮತೆಯನ್ನು ತೋರಿಸೋದು, ತನ್ನಂತಾನು ಕೆರಿಯರಲ್ಲಿ ಬೆಳೆಸ್ಕೊಳ್ಳುವಂಥದ್ದು, ಜೊತೆಗೆ ಸಂಸ್ಥೆಯ ಪರವಾಗಿ ಕೆಲಸ ಮಾಡುವಂತಹ ಒಂದು ಮನೋಪ್ರವೃತ್ತಿಯನ್ನು ಉಳಿಸ್ಕೊಳ್ಳೋ ಅಂತ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನಾವು ವಿ ನೀಡ್ ಟು ಹ್ಯಾವ್ ದ್ಯಾಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಈಗ ನೋಡಿ, ಈಗ ಇಫ್ ಯು ಎನಿ ಹ್ಯೂಮನ್
ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್ ನೋಡಿ, ಎಲ್ಲಿ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್ ಚೆನ್ನಾಗಿರುತ್ತೋ ಅಲ್ಲಿ ಸಂಸ್ಥೆ ಚೆನ್ನಾಗಿ ನಡೆಯುತ್ತೆ. ಅಲ್ಲಿ ಜನ ಈ ಸಂಸ್ಥೆ ನಂದು ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಇಲ್ಲಾಂದರೆ ನೀವು IPL ಮ್ಯಾಚಸ್ಸೇ ನೋಡಿದ್ರೆ, ಯಾವುದೋ ಒಬ್ಬ ಫಾರಿನ್ ಇಂದ ಬಂದಿರುವಂಥ ಒಬ್ಬ ವ್ಯಕ್ತಿ ಇಲ್ಲಿ ಯಾವುದೋ ಒಂದು ಟೀಮನ್ನು ಸೇರಿಕೊಂಡು ಬೇರೆ ದೇಶದ ಟೀಮ್ಗಳ ಜೊತೆ, ಲೋಕಲ್ ಪ್ಲೇಯರ್ಸ್ ಜೊತೆ ಸೇರಿಕೊಂಡು ಆ ರೀತಿ ಇದು ನಂದೇ ಟೀಮು ಅನ್ನೋ ಥರ ಕೆಲಸ ಮಾಡಬೇಕು ಅಂತಂದರೆ ನಿಮ್ಮ ಆಂತರಿಕ ಸಂಬಂಧ ಚೆನ್ನಾಗಿದ್ದರೆ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ, ಇಫ್ ಯು ಡೋಂಟ್ ಶೇರ್ ಅ ಗುಡ್ ರಿಲೇಷನ್ಶಿಪ್, ಇಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ವೆನ್ ಯು ಸೇ ಸ್ಕೋಪ್ ಫ್ರಮ್ ದ ಟೈಮ್ ದ ಸ್ಟಾಫ್ ಗೆಟ್ಸ್ ರೆಕ್ರೂಟ್ಮೆಂಟ್ ಇನ್ ಟು ದ ಆರ್ಗನೈಸೇಷನ್ ಟಿಲ್ ಹಿ ಲೀವ್ಸ್ ದ ಆರ್ಗನೈಸೇಷನ್, ಹಿ ನೀಡ್ ಟು ಬಿ ಮೈಂಟೈನ್ ಪ್ರಾಪರ್ಲಿ. ಅವನು ಒಂದು ಸಂಸ್ಥೆಗೆ ಒಳಗೆ ಬಂದಿದ್ದರಿಂದ ಹಿಡಿದು ಸಂಸ್ಥೆ ಕೊನೆ ಅವನು ಹೋಗೋವರೆಗೂ ಆ ಸಂಸ್ಥೆಯನ್ನು ಸರಿಯಾಗಿ ನಿರ್ವಹಿಸುವಂತಹ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇದರ ವ್ಯಾಪ್ತಿ ದೊಡ್ಡದು ಅಂತ. ಸೊ ಒಂದೊಂದೇ ಇದರ ಸ್ಕೋಪ್ ನೋಡ್ತಾ ಬರೋಣ. ಕ್ರಿಯೇಟಿಂಗ್ ಅ ಪ್ಲಾಟ್ಫಾರ್ಮ್ ಫಾರ್ ಶಿಫ್ಟಿಂಗ್ ದಿ ಎಂಪ್ಲಾಯೀಸ್ ಫ್ರಮ್ ಒನ್ ಸೆಕ್ಷನ್ ಟು ಅನದರ್ ಸೆಕ್ಷನ್ ಡಿಪೆಂಡಿಂಗ್ ಆನ್ ರಿಕ್ವೈರ್ಮೆಂಟ್ ಸೊ ದಟ್ ವರ್ಕ್ ಗೆಟ್ಸ್ ಎಫೆಕ್ಟಿವ್. ಅಂದರೆ ಅಗತ್ಯಕ್ಕೆ ಅನುಗುಣವಾಗಿ ನೌಕರರನ್ನು ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ಸ್ಥಳಾಂತರಿಸಲು ಒಂದು ವೇದಿಕೆಯನ್ನು ರಚಿಸುವುದು. ಇದಕ್ಕೆ ಕೆಲಸವು ಪರಿಣಾಮಕಾರಿಯಾಗಿರುತ್ತದೆ ನೀವು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಬ್ಯಾಂಕು. ನೀವು ಬ್ಯಾಂಕಿಗೆ ಹೋದರೆ ಈ ತಿಂಗಳು ಹೋಗಿ ಕ್ಯಾಶ್ ಸೆಕ್ಷನಲ್ಲಿರೋರು ಇನ್ನೊಂದು ಲೋನ್ ಸೆಕ್ಷನಲ್ಲಿ ಕೂತಿರ್ತಾರೆ. ಲೋನ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿದ್ದವರು ನೆಕ್ಸ್ಟ್ ಟೈಮ್ ನೀವು ಹೋದರೆ ಲಾಕರ್ ಸೆಕ್ಷನಲ್ಲಿ ಇರ್ತಾರೆ. ಲಾಕರ್ ಸೆಕ್ಷನಲ್ಲಿ ಇರುವಂಥವರು ನೆಕ್ಸ್ಟ್ ಟೈಮ್ ನೀವು ಹೋದರೆ ಇದು ಮ್ಯೂಚುವಲ್ ಫಂಡು ಇದನ್ನು ಕೊಡುವಂತಹ ಸೆಕ್ಷನಲ್ಲಿ ಇರ್ತಾರೆ. ಅಂದರೆ ನೀವೊಂದು ನೌಕರನನ್ನು ಒಂದು ಸೆಕ್ಷನಿಂದ ಇನ್ನೊಂದು ಸೆಕ್ಷನ್ಗೆ, ಯು ಹ್ಯಾವ್ ಟು ಕ್ರಿಯೇಟ್ ಅ ಪ್ಲಾಟ್ಫಾರ್ಮ್ ಫಾರ್ ಶಿಫ್ಟಿಂಗ್. ಅಂದರೆ ಆ ಸಂಸ್ಥೆಯ ಎಲ್ಲ ಕೆಲಸ ಎಲ್ರಿಗೂ ಗೊತ್ತಿರಬೇಕು ಅಂತ. ಇಟ್ ಈಸ್ ನಾಟ್ ದಟ್ ಒನ್ ಪರ್ಸನ್ ಶುಡ್ ನೋ ಓನ್ಲಿ ಒನ್ ಜಾಬ್. ಹಂಗಾದಾಗ ಏನಾಗುತ್ತೆ, ಅವನು ಒಂದೇ ಕೆಲಸ ಮಾಡ್ತಿದ್ರೆ ಏನಾಗುತ್ತೆ, ಅವನವತ್ತು ಬಂದಿಲ್ಲ ಅಂತಂದರೆ ಮಿಕ್ಕಿದ್ದೆಲ್ಲ ಕೆಲಸವೂ ನಿಂತೋಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ನಾವು ಆ ಕೆಲಸ ಕಲಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತಂದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ವಿ ಹ್ಯಾವ್ ಟು ಮೇಕ್ ಹಿಮ್ ಎಫೆಕ್ಟಿವ್. ಅಂದರೆ ಅವನು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಪ್ರತಿಯೊಂದು ಕೆಲಸ ಕೂಡ ಅವನಿಗೆ ಗೊತ್ತಿರಬೇಕು. ಓಕೆ, ಸೊ ಹಿ ಶುಡ್ ಬಿ ಏಬಲ್ ಟು ಮೂವ್ ಫ್ರಮ್ ಒನ್ ಸೆಕ್ಷನ್ ಟು ಅನದರ್. ಆ ರೀತಿಯ ಒಂದು ವಾತಾವರಣವನ್ನು ನಾವು ಸಂಸ್ಥೆಯಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದು. ಇನ್ನೊಂದು, ಸ್ಟಾಫಿಂಗ್ ಈಸ್ ದಿ ಮೇಜರ್ ಸ್ಕೋಪ್ ವೇರ್ HRM ಕ್ಯಾನ್ ಚೇಂಜ್ ದಿ ಫೇಟ್ ಆಫ್ ಅನ್ ಆರ್ಗನೈಸೇಷನ್ ಬೈ ರಿಕ್ರೂಟಿಂಗ್ ದಿ ಬೆಸ್ಟ್ ಪೀಪಲ್ ಇನ್ ದಿ ಇಂಡಸ್ಟ್ರಿ. ಉದ್ಯಮದಲ್ಲಿ ಉತ್ತಮ ವ್ಯಕ್ತಿಗಳನ್ನು ನೇಮಕ ಮಾಡೋದ್ರ ಮೂಲಕ ಮಾನವ ಸಂಪನ್ಮೂಲ ನಿರ್ವಹಣೆನಲ್ಲಿ ಸಂಸ್ಥೆಯ ಭವಿಷ್ಯವನ್ನು ಬದಲಾಯಿಸಬಹುದಾದಂತಹ ಪ್ರಮುಖ ವ್ಯಾಪ್ತಿ ಇದಾಗಿದೆ. ಅಂದರೆ ಇಲ್ಲೇನು ಅಂದರೆ, ಉದ್ಯಮದಲ್ಲಿ ಉತ್ತಮ ವ್ಯಕ್ತಿಗಳನ್ನು ನೇಮಕ ಮಾಡೋದ್ರ ಮೂಲಕ, ಅಂದರೆ ನೀವು ರೈಟ್ ಪರ್ಸನ್ ಇನ್ ದಿ ರೈಟ್ ಪ್ಲೇಸ್, ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಜಾಗಕ್ಕೆ ನೀವು ನೇಮಿಸಿದ್ರಿ ಅಂದರೆ ಆವಾಗ ಆ ಉದ್ಯಮದ ಭವಿಷ್ಯವನ್ನೇ ನೀವು ಬದಲಾಯಿಸೋದಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ಲೇಸ್ ಅ ರೈಟ್ ಪರ್ಸನ್ ಇನ್ ದಿ ರೈಟ್ ಪೊಸಿಷನ್. ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಜಾಗಕ್ಕೆ ನೀವು ಹಾಕ್ಬಿಟ್ರೆ ಅರ್ಧ ಸಮಸ್ಯೆ ಸಾಲ್ವ್ ಆಗೋಗುತ್ತೆ, ನಿಮ್ಮ ಕೆಲಸಗಳು ಸರಿಯಾಗಿ ಆಗ್ತಾ ಹೋಗುತ್ತೆ. ಆಮೇಲೆ ಮೋಟಿವೇಟಿಂಗ್ ದಿ ಬೆಸ್ಟ್ ಎಂಪ್ಲಾಯೀಸ್ ಇನ್ ಆರ್ಡರ್ ಟು ಅಚೀವ್ ಹೈಯರ್ ಗೋಲ್ಸ್ ಆ್ಯಂಡ್ ಬಿ ಕನ್ಸಿಸ್ಟೆಂಟ್ ವಿತ್ ಪರ್ಫಾರ್ಮೆನ್ಸ್. ಅಂದರೆ ಮೋಟಿವೇಟಿಂಗ್ ದಿ ಬೆಸ್ಟ್ ಎಂಪ್ಲಾಯೀಸ್ ಅಂತಂದರೆ ಹೆಚ್ಚಿನ ಗುರಿಗಳನ್ನು ಸಾಧನೆ ಮಾಡಬೇಕು ಅಂತಂದರೆ, ಯಾರು ಉತ್ತಮವಾಗಿ ಕೆಲಸ ಮಾಡ್ತಿರ್ತಾರಲ್ಲ ಉದ್ಯೋಗಿಗಳು, ಕೆಲವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಅಂಥವರ ಕಾರ್ಯಕ್ಷಮತೆಗೆ ಅನುಗುಣವಾಗಿ ಅವ್ರಿಗೆ ಕೆಲವೊಂದು ಪ್ರೇರೇಪಣೆಗಳನ್ನು ಕೊಡ್ತಾ ಹೋಗೋದು, ಮೋಟಿವೇಟ್ ಮಾಡ್ತಾ ಹೋಗ್ಬೇಕು ಅವರನ್ನು. ಅಂದರೆ ಅವ್ರಿಗೊಂದು ಪ್ರಮೋಷನ್ ಕೊಡೋದು ಅಥವಾ ಅವ್ರಿಗೊಂದು ಒಳ್ಳೆ ವಾತಾವರಣವನ್ನು ಕೊಡೋದು, ಅಕಸ್ಮಾತ್ ಅವ್ರು ಏನಾದರೂ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂದಾಗ ಅವ್ರಿಗೆ ಪರ್ಮಿಷನನ್ನು ಕೊಡುವಂಥದ್ದು, ಈ ಥರ ಅವ್ರಿಗೊಂದು ಒಳ್ಳೆ ವಾತಾವರಣವನ್ನು ಕೊಡ್ತಾ ಹೋದರೆ ದೇ ಕ್ಯಾನ್ ಬಿ ದಿ ಬೆಸ್ಟ್ ಕಾಂಟ್ರಿಬ್ಯೂಟರ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಇನ್ಸ್ಟಿಟ್ಯೂಷನ್. ಆ ಸಂಸ್ಥೆ ಬೆಳೆಯೋದಕ್ಕೆ ಅವರೊಂದು ಒಳ್ಳೆ ಉತ್ತಮವಾದ ವೇದಿಕೆಯನ್ನು ಕಲ್ಪಿಸ್ಕೊಡ್ತಾರೆ. ಅಲ್ಲೇ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಫ್ ಎಂಪ್ಲಾಯೀಸ್ ವಿಚ್ ವಿಲ್ ಲೀಡ್ ಟು ಹೈಯರ್ ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್, ಹೈಯರ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಗ್ರೇಟರ್ ವರ್ಕ್ ಎಫಿಷಿಯನ್ಸಿ. ಅಂದರೆ ಇಲ್ಲಿ ವ್ಯಕ್ತಿ ವಿಕಸನ ಅಂತ ಏನು ಕರಿತೀವಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ನೌಕರರ ವ್ಯಕ್ತಿ ವಿಕಸನಕ್ಕೆ ಹೆಚ್ಚು
ಪ್ರಾಮುಖ್ಯತೆಯನ್ನು ಕೊಡಬೇಕು. ಇದರ ಮೂಲಕ ಹೆಚ್ಚಿನ ಆತ್ಮವಿಶ್ವಾಸ ಬೆಳೆಯುತ್ತೆ, ಕೆಲಸದ ದಕ್ಷತೆ ಕೂಡ ಜಾಸ್ತಿ ಆಗುತ್ತೆ. ನೀವು ದಕ್ಷತೆಯನ್ನು ಹೆಚ್ಚಿಸ್ಬೇಕು ಅಂತಂದರೆ ಅವನ ಸೆಲ್ಫ್ ಕಾನ್ಫಿಡೆನ್ಸ್, ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಬೇಕು. ಅದು ನಿಮ್ಮ ಪ್ರಮುಖವಾದ ಗುರಿ ಆಗಬೇಕು. ಸೊ ಸ್ಕೋಪು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಸ್ಕೋಪು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಒಂದು, ಅದು ಅದರ ವ್ಯಾಪ್ತಿಗೇನೆ ಬರುವಂಥದ್ದು. ಆಮೇಲೆ ಪ್ಲಾನಿಂಗ್ ದಿ ಹ್ಯೂಮನ್ ರಿಸೋರ್ಸ್ ಇನ್ ಸಚ್ ಎ ವೇ ದ್ಯಾಟ್ ದ ಫ್ಯೂಚರ್ ಚಾಲೆಂಜಸ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಈಸಿಲಿ ಆ್ಯಂಡ್ ಎಫೆಕ್ಟಿವ್ಲಿ. ಭವಿಷ್ಯದ ಸವಾಲುಗಳನ್ನು ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿಭಾಯಿಸುವ ರೀತಿಯಲ್ಲಿ ಮಾನವ ಸಂಪನ್ಮೂಲವನ್ನು ಯೋಜಿಸಬೇಕು. ನೀವು ಸರಿಯಾಗಿ ಹೇಗೆ ಪ್ಲಾನ್ ಮಾಡಬೇಕು ಅಂತಂದರೆ, ಏನೇ ಭವಿಷ್ಯದ ಸವಾಲುಗಳು ಬಂದರೂ ಕೂಡ ಅದನ್ನು ಉತ್ತಮವಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಈ ಥರದ ಪ್ಯಾಂಡಮಿಕ್ ಟೈಮಲ್ಲಿ ಅಷ್ಟು ಜನ ಪೇಷಂಟ್ಸನ್ನು ಡಾಕ್ಟರ್ಸು, ನರ್ಸ್ಗಳು, ವಾರ್ಡ್ ಬಾಯ್ಸು ನಿಭಾಯಿಸ್ತಾ ಇದ್ದಾರೆ ಅಂತಂದರೆ ಇಟ್ ಈಸ್ ಅ ಬಿಗ್ ಚಾಲೆಂಜ್. ದೊಡ್ಡ ಸವಾಲದು. ಈ ಸವಾಲನ್ನು ಸುಲಭವಾಗಿ ಪರಿಣಾಮಕಾರಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅಂತಂದರೆ ಅದು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗಿನ ಫಲವಾಗಿ. ನೀವು ಸರಿಯಾಗಿ ಮಾನವ ಸಂಪನ್ಮೂಲವನ್ನು ಯೋಜಿಸಿದರೆ ತುಂಬ ಒಳ್ಳೆ ಪರಿಣಾಮ ಸಂಸ್ಥೆ ಮೇಲೆ ಆಗತ್ತೆ. ದೆನ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಟು ಇಂಪ್ರೂವ್ ಅಂಡ್ ಡೈರೆಕ್ಟ್ ದಿ ಪರ್ಫಾರ್ಮೆನ್ಸಸ್ ಆಫ್ ಎಂಪ್ಲಾಯೀಸ್ ಟುವರ್ಡ್ಸ್ ಪ್ಲಾನ್ಡ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್. ಯೋಜಿತ ಉದ್ದೇಶಗಳೇನಿದೆ ಸಂಸ್ಥೆದು ಮತ್ತು ಗುರಿಗಳೇನಿದೆ ಅದರ ಕಡೆಗೆ ನೌಕರರು ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸೋದಕ್ಕೆ ಮತ್ತು ನಿರ್ದೇಶನ ಕೊಡೋದು. ಅಂದರೆ ಕಾರ್ಯಕ್ಷಮತೆಯ ನಿರ್ವಹಣೆ, ಅವನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾನೋ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯು ನೀಡ್ ಟು ಮ್ಯಾನೇಜ್ ಹೀಸ್ ಪರ್ಫಾರ್ಮೆನ್ಸ್. ಅವನು ಸರಿಯಾಗಿ ಕೆಲಸ ಮಾಡ್ತಿದ್ರೆ ಅವನಿಗೆ ಮೋಟಿವೇಶನ್ ಮಾಡೋದು, ಮಾಡದೇ ಇದ್ದರೆ ಅದಕ್ಕೆ ಕಾರಣಗಳನ್ನು ತಿಳ್ಕೊಳ್ಳೋದು, ಅವನಿಗೇನು ಕೆಲಸ ಬರ್ತಿಲ್ಲ ಅಂತಂದರೆ ಅದಕ್ಕೆ ಟ್ರೈನಿಂಗನ್ನು ಕೊಡುವಂಥದ್ದು, ಈ ಥರದ ಕೆಲಸಗಳು ಮಾಡ್ತಾ ಹೋಗ್ಬೋದು. ಈಗ ಕಾಲೇಜಲ್ಲಿ ನ್ಯಾಕ್ ಅಂತ ಕೇಳ್ತಾನೆ ಇರ್ತೀರ ನೀವು, ಯಾಕೆ ನ್ಯಾಕ್ ಮಾಡ್ತಾ ಹೋಗ್ತಾರೆ ಅಂತಂದರೆ ನ್ಯಾಕ್ ಮಾಡೋದ್ರ ಮೂಲಕ ಕಾಲೇಜಿನಲ್ಲಿ ಸುಧಾರಣೆ ಮಾಡುವಂಥದ್ದು ಏನೇನಿದೆ ಅಥವಾ ನಾವು ಚೆನ್ನಾಗಿ ಬೆಟರ್ ಪರ್ಫಾರ್ಮ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ನಮ್ಮಲ್ಲಿರುವಂತಹ ವೈಫಲ್ಯತೆ ಏನು, ವೀಕ್ನೆಸ್ ಏನು, ಅದನ್ನು ಸುಧಾರಣೆ ಮಾಡೋದು ಹೇಗೆ, ಹೌ ಟು ಕಮ್ ಔಟ್ ಆಫ್ ದಿ ವೀಕ್ನೆಸ್ಸಸ್, ವೈ ದ ಪರ್ಸನ್ ಇಸ್ ನಾಟ್ ಪರ್ಫಾರ್ಮಿಂಗ್ ಪ್ರಾಪರ್ಲಿ ಅಥವಾ ವೈ ದ ಪರ್ಸನ್ ಇಸ್ ಪರ್ಫಾರ್ಮಿಂಗ್ ಸೋ ವೆಲ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಮ್ಯಾನೇಜ್ಡ್. ಕೆಲಸ ಯಾಕೆ ಮಾಡ್ತಿಲ್ಲ ಅದನ್ನು ನೋಡಬೇಕು. ಕೆಲಸ ತುಂಬ ಚೆನ್ನಾಗಿ ಮಾಡ್ತಿದ್ರೆ ಕಾರಣ ಏನು ಅವ್ನು ಮಾತ್ರ ಅಷ್ಟು ಚೆನ್ನಾಗಿ ಕೆಲಸ ಮಾಡೋಕ್ಕೆ, ಅದನ್ನು ಕೂಡ ತಿಳ್ಕೋಬೇಕಾಗತ್ತೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ವೆರಿ ಇಂಪಾರ್ಟೆಂಟ್ ಇಸ್ ಬೆಟರ್ ರಿಲೇಷನ್ಶಿಪ್ ಅಮೌಂಗ್ ದಿ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ವ್ಯಾಪ್ತಿ ನಿರ್ವಾಹಕರು ಮತ್ತು ಕೆಲಸಗಾರರ ನಡುವಿನ ಸಂಬಂಧವನ್ನು ಉತ್ತಮಗೊಳಿಸೋದ್ರ ಕಡೆಗೂ ಕೂಡ ಅದರ ವ್ಯಾಪ್ತಿ ಇರೋದನ್ನು ನೋಡ್ತೀವಿ. ಉದ್ಯೋಗದಾತ ಮತ್ತು ಉದ್ಯೋಗಿಗಳ ನಡುವೆ ಉತ್ತಮ ಸಂಬಂಧ ಇರಬೇಕು ಅಂತ. ಯಾವಾಗ ಉತ್ತಮ ಸಂಬಂಧ ಇರುತ್ತೋ ಆವಾಗ ಸಂಸ್ಥೆ ಚೆನ್ನಾಗಿ ನಡೆಯುತ್ತೆ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಪ್ರಮುಖ ವ್ಯಾಪ್ತಿ ಮೇಂಟೈನಿಂಗ್ ಬೆಟರ್ ರಿಲೇಷನ್ಶಿಪ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ. ಸೊ ದೀಸ್ ಆರ್ ದಿ ದಿಸ್ ವಾಸ್ ದಿ ಮೀನಿಂಗ್ ಇಂಟ್ರೊಡಕ್ಷನ್ ಟು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಮೀನಿಂಗ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ವಿ ಸಾ ಒನ್ ಡೆಫಿನೇಷನ್ ಆ್ಯಂಡ್ ವಿ ಸಾ ದಿ ಸ್ಕೋಪ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಮಾನವ ಸಂಪನ್ಮೂಲ ನಿರ್ವಹಣೆಯ ಅರ್ಥ ಏನು ಅಂತ ತಿಳ್ಕೊಂಡ್ವಿ, ಅದರ ಕೆಲವು ವ್ಯಾಖ್ಯೆಗಳನ್ನು ನೋಡಿದ್ವಿ, ನಂತರ ಅದರ ವ್ಯಾಪ್ತಿ ಏನೇನು ಏನೇನೇನೆಲ್ಲ ಒಳಗೊಂಡಿದೆ ಅನ್ನೋದನ್ನು ನೋಡಿದ್ವಿ. So this is about the scope of human resource management. Thank you.